subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ಎಲ್ಲರಿಗೂ ಇಷ್ಟವಾಗಿರುವಂತಹ ಭೇಲ್ಪುರಿ ರೆಸಿಪಿನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೋಡಿ, ಅದಕ್ಕೆ 2 ಕಪ್ಪು ಅಂದರೆ ಕ್ರಿಸ್ಪಿ ಚುರುಮುರಿನ ಒಂದು ಬೌಲಿಗೆ ಹಾಕ್ಕೊಳ್ಳಿ. ಅದಕ್ಕೆ 3 ಟೇಬಲ್ಸ್ಪೂನ್, ನಿಮ್ಗೆ ಬೇಕಾದಷ್ಟು ಆನಿಯನ್ ಹಾಕೋಬೋದು, ನಾನು ಅಷ್ಟು ಹಾಕಿದ್ದೀನಿ, ಆನಿಯನ್ ಹಾಕ್ಕೊಳ್ಳಿ. 2 ಟೇಬಲ್ಸ್ಪೂನ್ ಕುಕ್ ಮಾಡಿರುವಂತಹ ಆಲೂಗಡ್ಡೆ ಇದೆಯಲ್ಲ, ಅದನ್ನು ಸಿಪ್ಪೆ ತೆಗೆದು ಚಂಕ್ಸ್ ಹಾಕಿದ್ದೀನಿ. 1/3 ಕಪ್ಪು ಸ್ಪೈಸಿ ಮಿಕ್ಸ್ಚರ್, ಯಾವ್ದು ಬೇಕಾದ್ರೆ ನಿಮ್ಗೆ ಇಷ್ಟ ಬಂದಿದ್ದು ಶೇವು ಅದು ಇದು ಹಾಕ್ಕೊಳ್ಳಿ. ಮತ್ತು ನಾನು ಮಸಾಲ ಪೀನಟ್ಸ್ ಅಂದರೆ ಕಾಂಗ್ರೆಸ್ ಮಾಡ್ತಾರಲ್ಲ 1/4 ಕಪ್ಪು ಅದು ಹಾಕಿದ್ದೀನಿ. ಮತ್ತು 3 ಟೇಬಲ್ಸ್ಪೂನು ಸಪೂರ ಕಟ್ ಮಾಡಿರೋದು ಟೊಮೆಟೊ ಹಾಕ್ಕೊಳ್ಳಿ. ಮತ್ತು ನಾನು ಇದು ಮೊಳಕೆ ತಂದಿರೋದು ಮೂಂಗಿರುತ್ತಲ್ಲ ಅದನ್ನು ಕುಕ್ ಮಾಡಿ ಹಾಕಿದ್ದೀನಿ ಲೈಟಾಗಿ. 1/4 ಟೀಸ್ಪೂನು ಚಾಟ್ ಮಸಾಲ ಪೌಡ್ರ್ ಹಾಕಿ, 1/4 ಟೀಸ್ಪೂನು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರ್ ಹಾಕಿ, ಸಾಲ್ಟ್ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, 1/4 ಟೀಸ್ಪೂನ್ ಹಾಕಿದ್ದೀನಿ. ಮತ್ತು ಬ್ಲ್ಯಾಕ್ ಸಾಲ್ಟ್ ಇರುತ್ತಲ್ಲ ಅದೊಂದು ಪಿಂಚ್ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಇದೆಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬೌಲ್ನಲ್ಲಿ ಸ್ಪೂನಿಂದ ಕಂಬೈನ್ ಮಾಡ್ಕೊಳ್ಳಿ. ಬೇಗ ಬೇಗ ಮಾಡಿ, ಯಾಕಂದರೆ ಅದು ಮೆದು ಆಗಬಾರ್ದು ಚಾ ಇದು ಚುರುಮುರೆ. 1-2/3 ಟೀಸ್ಪೂನು ಗ್ರೀನ್ ಚಟ್ನಿ, ಅದು ಮನೆಯಲ್ಲೇ ಮಾಡಿದ್ದು, ಅದನ್ನು ಹಾಕ್ಕೊಳ್ಳಿ. ಮತ್ತು 3 ಟೀಸ್ಪೂನು ಸಿ ಚಟ್ನಿ, ಟ್ಯಾಮ್ರಿನ್ ಚಟ್ನಿ ಇರುತ್ತಲ್ಲ ಇಮ್ಲಿ ಚಟ್ನಿ, ಅದನ್ನು ಹಾಕ್ಕೊಳ್ಳಿ. ಅದು ಹೋಮ್ ಮೇಡ್ ಲಿಂಕ್ ಕೊಟ್ಟಿದ್ದೀನಿ ಕೆಳಗೆ. ಮತ್ತು ಲೆಮನ್ ಜ್ಯೂಸ್ 1 ಟೀಸ್ಪೂನ್ ಹಾಕ್ಕೊಳ್ಳಿ ಎಲ್ಲನೂ. ಮತ್ತು 2 ಟೇಬಲ್ಸ್ಪೂನು ಸಪೂರ ಸೇವಿರುತ್ತಲ್ಲ ಅದು ಹಾಕಿ, ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಸ್ಪೂನಿಂದನೇ ಬೇಗ ಬೇಗ ಮಾಡ್ಕೊಳ್ಳಿ. ಆಯ್ತಲ್ಲ, ಇದ್ರದ್ದು 1/4 ಮಿಕ್ಸ್ಚರ್ನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಮತ್ತೆ ಟ್ಯಾಮರಿನ್ ಚಟ್ನಿ ಹಾಕಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀವು. ಹಾಗೆ ಗ್ರೀನ್ ಚಟ್ನಿ ಹಾಕಿ, ಅದು ಕೊರಿಯಂಡರ್ ಮತ್ತು ಇದ್ರದ್ದು ಚಟ್ನಿ ನಾನು ಮಾಡಿದ್ದಿದೆಯಲ್ಲ ಅದು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಟೊಮೆಟೋಸ್ ಚಾಪ್ ಮಾಡಿರೋದು, ಅದನ್ನು ಗಾರ್ನಿಷ್ ಮಾಡ್ಕೊಳ್ಳಿ. ನೀರುಳ್ಳಿ ಇರುತ್ತಲ್ಲ ಅದನ್ನು ಗಾರ್ನಿಷ್ ಮಾಡ್ಕೊಳ್ಳಿ ಸಪೂರ ಕಟ್ ಮಾಡಿರೋದು. ಹಾಗೆ ಕೊತ್ತಂಬರಿ ಸೊಪ್ಪು ಸಪೂರ ಕಟ್ ಮಾಡಿದ್ದಿದೆ, ಅದು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಳಿ. ಇಷ್ಟ ಇದ್ದವ್ರು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಸೇವಿರುತ್ತಲ್ಲ ಸಪೂರ ಸೇವ್ ಆವಾಗಲೇ ಹಾಕಿದ್ದು, ಅದು ಎಷ್ಟು ಬೇಕೋ ಅಷ್ಟು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಗಾರ್ನಿಷ್ ಮಾಡ್ಕೊಳ್ಳೋದು, ತುಂಬ ರುಚಿ ಕೊಡುತ್ತೆ ಇದಕ್ಕೆ. ನೋಡಿ, ಇವಾಗ ನಿಮಗೆ ಯಮ್ಮಿ ಭೇಲ್ಪುರಿ ರೆಡಿ ಆಯಿತು. ನಾನು ಗ್ರೀನ್ ಚಟ್ನಿ ಮತ್ತು ಟ್ಯಾಮರಿನ್ ಚಟ್ನಿದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಬಾಯ್ ಬಾಯ್.